ಹಾಂ ಎಲ್ಲರೂ ನಮಸ್ಕಾರ ನಿನ್ನೆ ಡ್ರೋನ್ ಪ್ರತಾಪ್ ಇಂಟರ್ವ್ಯೂ ಬಿ ಟಿ ವಿನಲ್ಲಿ ಮುಕ್ತಾಯಗೊಂಡಿತ್ತು ಹತ್ತತ್ರ ಮೂರು ಮೂರು ತಾಸು ಮೂರುವರೆ ತಾಸು ಆ ಒಂದು ಡ್ರೋನ್ ಅವರ ಇಂಟರ್ವ್ಯೂ ತೆಗೆದರು ಕಿರಿಕೀರ್ತಿಯವರು ಬಿ ಟಿ ವಿಯಲ್ಲಿ ಆ ಒಂದು ನಿನ್ನೆ ಇಂಟರ್ವ್ಯೂನಲ್ಲಿ ಡ್ರೋನ್ ಪ್ರತಾಪ್ಗೆ ಕಿರಿಕೀರ್ತಿಯವರು ಕೇಳಿದ ಪ್ರಶ್ನೆಗಳಿಗೆ ಡ್ರೋನ್ ಪ್ರತಾಪ್ ಅವರು ಎಲ್ಲ ಇದನ್ನು ನಾನು ಸುಳ್ಳು ಹೇಳಿದ್ದೀನಿ ಒಂದಷ್ಟು ಎಲ್ಲ ನಾನು ಕರೆ ಹೇಳಿದ್ದೀನಿ ನನ್ನ ಸಾಕ್ಷಿ ಸಮೇತ ಎಲ್ಲ ತೋರಿಸಿದ್ದಾರೆ ಯಾವ್ಯಾವು ಒಂದಷ್ಟು ಮೆಡಲ್ಸು ಒಂದಷ್ಟು ಸರ್ಟಿಫಿಕೇಟ್ಸು ತೋರಿಸಿದ್ರು ಮತ್ತು ಮಾತನಾಡಬೇಕಾದ್ರೆ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಿದ್ರಲ್ಲ ಆ ಪ್ರಶ್ನೆಯನ್ನು ಹಿಡ್ಕೊಂಡು ಕುಂತಾಗ ಇಲ್ಲ ನಾನು ಮಾತಾಡೋ ಆವೇಶದಲ್ಲಿ ಸುಳ್ಳು ಹೇಳಿದ್ದೀನಿ ಅಂತ ಕೂಡ ಹೇಳಿದರು ಮತ್ತು ಏನೀಗ ಸಖತ್ ಟ್ರೆಂಡ್ ಆಗ್ತಾ ಇದೆಯಲ್ಲ ನಿಮಗೆ ಹತ್ತತ್ರ ಸ್ಯಾಲ್ರಿ ಏನೋ ಸಂಭಾವನೆ ಯಾರೋ ಕೊಟ್ಟಿದ್ದು ಐದರಿಂದ ಆರು ಕೋಟಿ ಬಂದಿದೆ ಅಂತ ಅದು ಇಲ್ವಂತೆ ಒಬ್ರೇ ಒಬ್ಬರು ಯಾವುದೋ ಸ್ವಾಮೀಜಿ ಮಠದ ಸ್ವಾಮೀಜಿಗೆ ಕೊಟ್ಟರಂತೆ ಬರೀ ಎಂಟು ಲಕ್ಷ ಕೊಟ್ಟಿದ್ದಾರಂತೆ ಮತ್ತು ಜಗ್ಗೇಶ್ ಸರ್ ನಿಮ್ಗೆ ಒಂದು ರೂಪಾಯಿ ಸಹಾಯ ಮಾಡಿಲ್ವಾ ಡ್ರೋನ್ ಪ್ರತಾಪ್ ಅವರೇ ಡ್ರೋನ್ ಪ್ರತಾಪ್ ತನ್ನ ತಾಯಿಯ ಮಾಂಗಲ್ಯವನ್ನು ಮಾರಿದ್ದ ಅಂತ ಹೇಳಿದ ಆದರೆ ಅವರ ತಾಯಿಯನ್ನು ಬಿ ಟಿ ವಿ ಕೇಳಿದಾಗ ಇಲ್ಲ ಆ ಥರದ್ದೇನೂ ನಡೆದಿಲ್ಲ ಅಂತ ಅವರೇ ಸ್ವತಃ ಹೇಳಿದ್ದಾರಂತೆ ಎಷ್ಟು ಕರಿಣ ಎಷ್ಟು ಗೊತ್ತಿಲ್ಲ ಆಫ್ರಿಕಾ ಬ್ಲ್ಯಾಕ್ ಮಾಂಬ ಕೂಡ ಸ್ವಲ್ಪ ನಿಜ ಸ್ವಲ್ಪ ಸುಳ್ಳು ಅಂತಿದ್ದಾರೆ ಏಕೆಂದರೆ ಹೋಗೋಕ್ಕೆ ಮೂರು ಸಾವಿರ ಕಿಲೋಮೀಟರ್ ಇದ್ದಂತೆ ಬರೀ ಒಂಬತ್ತನೇ ನಿಮಿಷದಲ್ಲಿ ಹೋದಂತೆ ಅಂದರೆ ಲೈಟ್ ಸ್ಪೀಡ್ಗಿಂತ ಇವ್ನು ಡ್ರೋನೇ ಸ್ಪೀಡ್ ಹೋಗ್ತಾ ಇದೆಯಂತೆ ಏನು ಅಂದು ತಿಳಿತಾ ಇಲ್ಲ ಯಾರು ಟ್ರೋಲರ್ಸ್ ಅವರು ಡ್ರೋನ್ ಪ್ರತಾಪ್ಗೆ ಡ್ರೋನ್ ಪ್ರತಾಪ್ ಕಮಿಂಟೇಟಿವ್ ಸೂಸೈಡ್ ಆರ್ ಐ ಪಿ ಅಂತ ಫೋಟೋ ಹಾಕಿದ್ರು ಇದು ಇವನು ಡ್ರೋನ್ ಪ್ರತಾಪ್ ಏನೋ ದೆಹಲಿಯಲ್ಲಿದ್ದಂತೆ ಅವ್ರ ತಾಯಿ ಈ ಫೋಟೋನ ನೋಡಿ ನನ್ನ ಮಗ ನಿಜಕ್ಕೂ ಸತ್ತೋಗಿದಾನ ಅಂತೇಳಿ ತಾವು ಕೂಡ ಆತ್ಮಹತ್ಯೆ ಮಾಡೋಕ್ಕೆ ಹೋಗಿದ್ರಂತೆ ಆದರೆ ಇವನು ಕಾಲ್ ಮಾಡಿದೆ ಅಂತ ಆಗಿಲ್ಲ ನಾನು ಜೀವಂತವಾಗಿದ್ದಾನಂತೆ ಆವಾಗ ಮನಸ್ಸಿಗೆ ತೃಪ್ತಿ ಆಯ್ತಂತೆ ಅವ್ರಿಗೆ ಇವ್ರ ತಾಯಿಯವ್ರಿಗೆ ಅದೇನು ಐವತ್ತು ಕೆ ಜಿ ಬಾಕ್ಸ್ ಸತ್ಕೊಂಡು ಹೋಗಿದ್ದಾರೆ ಅಂತ ಟ್ರೆಂಡ್ ಆಗ್ತಾ ಇತ್ತಲ್ಲ ಅದು ಕೂಡ ಸುಳ್ಳಂತೆ ಸ್ವತಃ ಡ್ರೋನ್ ಪ್ರತಾಪ್ ಅವರೇ ಹೇಳಿಬಿಟ್ರು ಯಾವ ಥರ ಅಂದರೆ ಕಿರಿಕೀರ್ತಿ ಅವರು ಕೇಳಿದರು ಎಷ್ಟು ಬಾಕ್ಸ್ ಇದ್ದು ಹದಿನೈದು ಇದ್ದು ಅಂತೆ ಅದನ್ನು ತಾವು ಎಂಟು ಕಿಲೋಮೀಟ್ರ್ ಎಷ್ಟೆಷ್ಟು ನಡ್ಕೊಂತ ಹೋದ್ರಂದರೆ ಎಷ್ಟಪ್ಪ ಎಂಟು ಕಿಲೋಮೀಟ್ರ್ ಏನೋ ಒಮ್ಮೆಮ್ಮೆ ಮೂರು ನಾಲ್ಕು ಬಾಕ್ಸ್ ಹೋದ್ರಂತೆ ಇಲ್ಲಿಂದ ಮೂರು ಬಾಕ್ಸ್ ಒಯ್ಯೋದಂತೆ ಅಲ್ಲಿ ವಸತಿ ಇರೋದಂತೆ ಮರನೇ ದಿನ ಬರೋದಂತೆ ಮತ್ತು ಮೂರು ಬಾಕ್ಸ್ ಒಯ್ಯದಂತೆ ಸುಮ್ಮನೆ ಹಂಗೆ ಐದಾರು ಆ ಟೈಮ್ ಮಾಡಿದಾರಂತೆ ಇದನ್ನು ಯಾರು ತಾನೇ ನಂಬ್ತಾರೆ ಕಟ್ಟೋ ಕತೆ ಇದು ಮತ್ತು ಚೆನ್ನೈಗೆ ಹೋಗಿದ್ರಂತೆ ಅಲ್ಲಿ ಬರೀ ಎಷ್ಟು ಹೊಳೆ ಬರಬೇಕಾದ್ರೆ ಮುನ್ನೂರು ರೂಪಾಯಿ ಖರ್ಚಾಗುತ್ತಂತೆ ಅಷ್ಟೇ ಓದಿದ್ರಂತೆ ಅದು ಸ್ವಲ್ಪ ಟೈಮ್ ಆತಂತೆ ಹದಿನೈದು ತಿನ್ನೋಕ್ಕೆ ಬಳಸ್ಕೊಂಡ್ರಂತೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ಏಳು ದಿನ ಅಲ್ಲ ಎಂಟು ದಿನ ಉಪವಾಸ ಇದ್ರಂತೆ ಮತ್ತು ಒಬ್ಬ ಜಪಾನಲ್ಲಿ ಯಾರೋ ಇವನ್ ಫ್ರೆಂಡ್ಸ್ ಇದ್ದಾನೆ ಅಂದರೆ ಇವ್ನು ಕೂಡ ಅವಾಗ ಮೀಟ್ ಆದವನಿದೆ ಅವನ ಹೆಸರು ಹನುಮಂತ ಪಾಟೀಲ್ ಅಂತೆ ಅವರು ಕೂಡ ಲೈವ್ ಕಾನ್ಫರೆನ್ಸ್ ಕೊಲ್ಯಾಬ್ ಕರೆದಿದ್ರು ಆಗ ಮಾತಾಡಿದ್ರು ಸ್ವಲ್ಪ ಏನೇನು ಏನೋ ಸ್ವಲ್ಪ ರೊಕ್ಕ ಇರಲಿಲ್ಲ ಅಂತ ಇವ್ನ ಕಡೆ ಭಾಳ ಕಷ್ಟದಲ್ಲಿದ್ದಂತೆ ಯಾರೂ ಉಣ್ಣ ಕೊಡಲಿಲ್ಲ ಅಂತ ಅವ್ನು ಹೇಳ್ತಾ ಇದ್ದ ಎಷ್ಟು ಕರೇನೋ ಎಷ್ಟು ಸುಳ್ಳು ನನಗಂಕ್ರಿಗೆ ಗೊತ್ತಿಲ್ಲ ವೀಕ್ಷಕರೇ ನಿನ್ನೆ ಡ್ರೋನ್ ಪ್ರತಾಪ್ ಬಿ ವಿಯಲ್ಲಿ ಮೂರುವರೆ ತಾಸು ಮಾತಾಡಿದ್ದಾನೆ ಅದನ್ನು ನಾನು ನಿಮಗೆ ಮೂರುವರೆ ನಿಮಿಷದಲ್ಲಿ ಹೇಳಿದ್ದೀನಿ ಸುದ್ದಿಯನ್ನು ಸುದ್ದಿ ಥರನೇ ಹೇಳಿದ್ನ ಎಳ್ದಿಲ್ಲ ಕುಯ್ದಿಲ್ಲ ಕೆರ್ಚಿ ಆಡಿಲ್ಲ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹೊಸಬ್ರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸೈಡ್ ಬೆಲ್ ಬಟ್ ಕೂಡ ಆನ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿದಿನದ ಈ ಥರದ ಅಪ್ಡೇಟ್ಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಒಂದು ರೂಪಾಯಿ ಕೂಡ ಖರ್ಚಾಗೋದಿಲ್ಲ ಫ್ರೀ ಇದೆ ಮತ್ತೆ ಸಿಗ್ತೀನಿ ಎಂಜಾಯ್ ಕರ್ನಾಟಕ